ಸರ್ಕಾರಿ ನೌಕರರ ಒಗ್ಗಟ್ಟು ಹಾಗೂ ಸಂಘಟನಾತ್ಮಕ ಪ್ರಯತ್ನದ ಫಲವಾಗಿ 7ನೇ ವೇತನ ಆಯೋಗವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಹೇಳಿದರು. ಅವರು ಶನಿವಾರ ಪದ್ಮ ಕಾರ್ಯಾಲಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ನೌಕರರ ಸಂಘವು ರಾಜ್ಯ ಸರ್ಕಾರಿ ನೌಕರರ SLC ಹಾಗೂ PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಹಾಗೂ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಸುಮ್ಮನೆ ಸಿಕ್ಕಿಲ್ಲ, ಅದಕ್ಕಾಗಿ ಸರ್ಕಾರಿ ನೌಕರರ ಸಂಘ ಪಟ್ಟ ಪ್ರಯತ್ನ ಅಷ್ಟಿಷ್ಟಲ್ಲ ಎಂದರು. ಸರ್ಕಾರ ಕೊಡಲು ಹಿಂದೇಟು ಹಾಕಿದ ವೇಳೆಯಲ್ಲಿ ರಾಜ್ಯಾದ್ಯಂತ ನನ್ನ ನೌಕರ ಬಂಧುಗಳು ಹೋರಾಟವನ್ನು ಪ್ರಾರಂಭಿಸಿದರು. ಶಾಸಕರು ಸಚಿವರಿಗೆ ಮನವಿಯನ್ನು ನೀಡುವ ಮೂಲಕ ಒತ್ತಡವನ್ನು ಹಾಕಲಾಯಿತು. ಇದಾದ ಮೇಲೆ ನಾವು ಹೋರಾಟದ ದಿನಾಂಕವನ್ನು ನಿಗದಿ ಮಾಡಿದ್ದರಿಂದ ಸರ್ಕಾರ ಅನಿವಾರ್ಯವಾಗಿ ಘೋಷಣೆ ಮಾಡಿ ಜಾರಿ ಮಾಡಿತು ಎಂದರು. ಸಿಎಂ ಸಿದ್ದರಾಮಯ್ಯ ಅವರು 7ನೇ ವೇತನ ಆಯೋಗವನ್ನು ಯಥಾವತ್ತಾಗಿ ಜಾರಿ ಮಾಡುವ ಮೂಲಕ ನುಡಿದಂತೆ ನಡೆದಿದ್ದಾರೆ. ನೌಕರರ ಹಿತವನ್ನು ಗ್ಯಾರಂಟಿಗಳಿಂದಾಗಿರುವ ಆರ್ಥಿಕ ಹೊರೆಯಂತಹ ಸಂಕಷ್ಟದಲ್ಲಿಯೂ ಕೂಡ ಜಾರಿ ಮಾಡಿದ್ದಾರೆ. ಹೀಗಾಗಿ ಅವರ ಉಪಕಾರ ಸ್ಮರಣೆ ಮಾಡಲು ಬೆಂಗಳೂರಿನಲ್ಲಿ ಆಗಸ್ಟ್ 17ರಂದು ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದರು. ಸರ್ಕಾರಿ ನೌಕರರ ಅಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೇನೆ. ನೌಕರರ ಹಿತ ಕಾಯುವುದಕ್ಕಾಗಿಯೇ ನನ್ನ ಜೀವನವನ್ನು ಮುಡುಪಿಟ್ಟಿದ್ದೇನೆ. ನನ್ನ ಕುಟುಂಬವನ್ನು ಲೆಕ್ಕಿಸದೆ ಸತತವಾಗಿ ಪ್ರವಾಸದಲ್ಲಿರುತ್ತೇನೆ. ನನ್ನ ನಿಜವಾದ ಕುಟುಂಬ ಎಂದರೆ ಸರ್ಕಾರಿ ನೌಕರರ ಕುಟುಂಬ ಎಂದು ಭಾವಿಸಿದ್ದೇನೆ. ಒಂದು ಕ್ಷಣ ನಿಮ್ಗೆ ಅನ್ನಿಸ್ಬೋದು, ಷಡಾಕ್ಷರಿ ಅವರಿಗೆ ಹೆಂಡತಿ ಮಕ್ಕಳು ಹಿಂಗ್ ಸುತ್ತಾ ಇದಾರೆ ಅಂತ ಎಲ್ಲ ಅನ್ನಿಸ್ಬೋದು ನಿಮಗೆಲ್ಲ. ಸೊ ಸಹಜ, ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೀನಿ, ನನ್ನ ಫ್ಯಾಮಿಲಿ ಯಾರು ಅಂತ ಹೇಳಿದ್ರೆ ಇಲ್ಲಿ ಮುಂದೆ ಕೂತಿರುವಂತ ನನ್ನೆಲ್ಲ ರಾಜ್ಯ ಸರ್ಕಾರಿ ನೌಕರರೇ ನನ್ನ ಕುಟುಂಬ ಅಂತ ಹೇಳಿ ಹೆಮ್ಮೆ ಅಭಿಮಾನದಿಂದ ಬಹಳ ಕಡೆ ಹೇಳ್ತಿರ್ತೇನೆ. 600,000 ನೌಕರನ್ನ ಒಳಗೊಂಡಿರುವಂತ ಒಂದು ಬೃಹತ್ ಆಗಿರುವಂತ ಸಂಘಟನೆ, ಇಂಥ ಅವಕಾಶ ಎಲ್ರಿಗೂ ಕೂಡ ಸಿಗೋದಿಲ್ಲ. ಯಾರೊಬ್ರು ಶಾಸಕರಾದ್ರೆ ಒಂದು ಕ್ಷೇತ್ರಕ್ಕೆ ಸೀಮಿತ, ಒಬ್ಬ ಲೋಕಸಭಾ ಸದಸ್ಯರಾದ್ರೆ ಆ ಕ್ಷೇತ್ರ 6-7 ತಾಲೂಕಿಗೆ ಸೀಮಿತ. ನಿಮ್ಮ ರಾಜ್ಯಾಧ್ಯಕ್ಷರು ಪ್ರತಿ ತಾಲೂಕು ಜಿಲ್ಲೆಗೆ ಬಂದ್ರೆ ಇಷ್ಟು ಅಸಂಖ್ಯಾತ 1,000 ನೌಕರು ಸೇರ್ತಾರೆ ಅಂದ್ರೆ ಬಹುಶಃ ಈ ತರದ ಪುಣ್ಯ ಯಾರಿಗೂ ಕೂಡ ಸಿಗ್ಲಿಕ್ಕಿಲ್ಲ, ಅದು ನಿಮ್ಮ ಅಧ್ಯಕ್ಷರಿಗೆ ಸಿಗ್ತಾ ಇದೆ. ಅಂದ್ರೆ ಒಂದು ರಾಜ್ಯದ ಕಾರ್ಯಾಂಗ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ನೌಕರರ ಸಮೂಹವನ್ನ ಪ್ರತಿನಿಧಿಸುವಂತ ಒಂದು ಬೃಹತ್ ಆಗಿರುವಂತ ರಾಜ್ಯದ ಏಕೈಕ ಒಂದು ದೊಡ್ಡ ಸಂಸ್ಥೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ. ಬಹಳಷ್ಟು ಜನಗಳಿಗೆ ಸರ್ಕಾರಿ ನೌಕರ ಸಂಘ ಇದೆಯಾ ಇಲ್ವಾ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಎಷ್ಟು ಜಿಲ್ಲೆಗಳಲ್ಲಿ ಸಂಘಟನೆ ಇದೆ, ತಾಲೂಕಲ್ಲಿ ಎಷ್ಟಿದೆ, ಹೋಬಳಿಗಳಲ್ಲಿ ಎಷ್ಟಿದೆ, ರಾಜ್ಯದಲ್ಲಿ ಇದೆಯೋ ಇಲ್ಲೋ ಅನ್ನುವಂಥದ್ದು ನಿಮಗೆ ಕೂಡ ಗೊತ್ತಿರಲಿಲ್ಲ. ಬಹಳಷ್ಟು ಜನ ಈ ತರದ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಕೂಡ ಕಾಗವಾಡದಿಂದ ಆಗ್ಬೋದು, ಇನ್ನೊಂದು ತಾಲೂಕಿಂದ ಆಗ್ಬೋದು, ಇಲ್ಲಿ ಬರಲಿಕ್ಕೆ ಕೂಡ ಸಾಧ್ಯ ಆಗ್ತಿರಲಿಲ್ಲ. ಸಾಕಷ್ಟು ಸರ್ಕಾರಿ ಆದೇಶಗಳನ್ನ ಮಾಡುವುದರ ಮೂಲಕ ಪ್ರತಿ ನೌಕರ ಮನಸ್ಸಿನಲ್ಲಿ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಉಳ್ಕೊಂಡಿದೆ ಅಂದ್ರೆ ಅದಕ್ಕೆ ನೀವು ಕಾರಣ. ಅಭಿಮಾನದ ಚಪ್ಪಾಳೆ ನಿಮಗೆ ನೀವೇ ಅರ್ಪಣೆ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅತಿಥಿಯಾಗಿ ಆಗಮಿಸಿದ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಮಾತನಾಡಿ, ಸರ್ಕಾರಿ ನೌಕರರು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ ಎಂದರು. ಈ ಕಾರ್ಯಕ್ರಮ ಅತ್ಯಂತ ಮಹತ್ವವಾದಂತಹ ಕಾರ್ಯಕ್ರಮ. ಸರ್ಕಾರಿ ನೌಕರರು ಸರ್ಕಾರಿ ನೌಕರಿ ಅಲ್ಲದೆ ತಮ್ಮ ಮಕ್ಕಳನ್ನು ಸಹಿತ ಒಂದು ಒಳ್ಳೆಯ ಪ್ರತಿಭೆಯನ್ನಾಗಿ ಮಾಡಿ ಸಮಾಜದಲ್ಲಿ ತಮ್ಮದೇ ಆದಂತಹ ಒಂದು ಛಾಪು ಮೂಡಿಸಿ ಸಮಾಜದ ಅಭಿವೃದ್ಧಿಗಾಗಿ ಮತ್ತು ಸುಧಾರಣೆಗಾಗಿ ಮಾಡುವಂತಹ ವ್ಯಕ್ತಿಗಳನ್ನಾಗಿ ನಾವು ರೂಪಿಸುವಂತಹ ಒಂದು ದಿನ. ಅದಕ್ಕೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ನಂಬಿಕೆ ಇಟ್ಕೊಂಡು ಅದರಲ್ಲಿ ಶ್ರದ್ಧೆಯನ್ನಿಟ್ಕೊಂಡು ಕೆಲಸವನ್ನು ಮಾಡ್ತಕ್ಕಂತಹ ನಮ್ಮ ಎಲ್ಲ ಸರ್ಕಾರಿ ನೌಕರ ಬಂಧುಗಳಿಗೆ ತಮ್ಮೆಲ್ಲರಿಗೂ ನಾನು ಇವತ್ತಿನ ದಿವಸ ಶುಭವನ್ನು ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರತಿಭೆಗಳಿಗೆ ನಮ್ಮ ಸರ್ಕಾರಿ ನೌಕರರು ತಮ್ಮ ಕೆಲಸಗಳಲ್ಲಿ ಅತ್ಯಂತ ಬಿಡುವಿಲ್ಲದೆ ಕಷ್ಟ ಕಾಪಾಡಗಳನ್ನು ನೋಡದೆ ಕುಟುಂಬ ಸಹಿತ ನಾವು ಲೆಕ್ಕಿಸದೆ ಸರ್ಕಾರಿ ಕೆಲಸದಲ್ಲಿ ಮಗ್ನರಾಗಿರ್ತೀವಿ. ಅಂಥವರಲ್ಲಿ ಕೂಡ ಅಲ್ಲಿ ಸರ್ಕಾರಿ ನೌಕರ ತನ್ನ ಪತ್ನಿ ತನ್ನ ಮಕ್ಕಳನ್ನ ಒಂದು ಒಳ್ಳೆಯ ಪ್ರತಿಭೆಯನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಯಾವುದೇ ವ್ಯಕ್ತಿ ಮುಂದೆ ಬರಬೇಕಾದ್ರೆ ಒಬ್ಬ ಹೆಣ್ಣು ಮಗಳು ಹಿಂದಿರ್ತಾನೆ ಅಂತ ಹೇಳ್ತಾರಲ್ಲ, ಆ ಕಾರಣಕ್ಕಾಗಿ ನಮ್ಮ ಸರ್ಕಾರಿ ನೌಕರಲ್ಲಿ ಬರ್ತಕ್ಕಂತಹ ಒಂದು ಪ್ರತಿಭೆಯನ್ನ ಹುಟ್ಟಿಸಬೇಕಾದ್ರೆ ಒಬ್ರು ಹೆಣ್ಮಕ್ಳು ಇರಬೇಕು, ಅವರೇ ನಮ್ಮ ಪತ್ನಿ ಅಂತಕ್ಕಂಥದ್ದನ್ನು ಸಹಿತ ನಾನು ಇಲ್ಲಿ ನೆನಪಿಸ್ತಾ ಇದ್ದೀನಿ. DYSP ಗೋಪಾಲ್ ಕೃಷ್ಣಗೌಡ ಮಾತನಾಡಿ, ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಯು ನೌಕರರ ಮಕ್ಕಳ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ ಆಯೋಜಿಸಿರುವುದು ಶ್ಲಾಘನೀಯ. ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಅವರು 7ನೇ ವೇತನ ಆಯೋಗ ಜಾರಿಗೆ ತರಲು ಬಹಳಷ್ಟು ಪ್ರಯತ್ನಿಸಿದ್ದಾರೆ ಎಂದರು. ನಮ್ಮ ರಾಜ್ಯಾಧ್ಯಕ್ಷರು ಸಿಎಸ್ ಷಡಾಕ್ಷರಿ ಅವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ತಮಗೆಲ್ಲ ಗೊತ್ತಿದೆ. ನಮ್ಮ 7ನೇ ವೇತನ ಆಯೋಗ
ಜಾರಿ ಬರೆಯಲು ಅವರ ಪಾತ್ರ ಬಹಳ ಮಹತ್ವದ್ದು. ಅವರಿಗೆ ನಾನು ತಮ್ಮೆಲ್ಲರೂ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಕಳೆದ 4 ವರ್ಷದಿಂದ ಬೆಂಗಳೂರಲ್ಲಿದ್ದೆ. ಅವರು ಅಲ್ಲಿ ಏನೋ ಪ್ರಯತ್ನ ಮಾಡ್ತಿದ್ದಾರೆ, ಪ್ರತಿಯೊಂದು ನಾನು ಕಣ್ಣಾರೆ ಕಂಡಿದ್ದೇನೆ. ಅವರು ಎಲ್ಲ ಸರ್ಕಾರಿ ನೌಕರರು ಒಟ್ಟುಗೂಡಿಸಿ ಒಂದು ಸರ್ಕಾರದ ಮೇಲೆ ಒತ್ತಡ ಹೇರಿ ಈ ಒಂದು 7ನೇ ವೇತನ ಆಯೋಗ ಮಂಜೂರಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳೇ, SSLC ಮತ್ತು PUC, ತಮಗೆಲ್ಲ ಮುಂದಿನದಾಗಲಿ ಒಳ್ಳೆಯದಾಗಲಿ, ಮತ್ತು ಅವೆಲ್ಲ ಒಳ್ಳೆಯ ಕೋರ್ಸನ್ನು ಆಯ್ಕೆ ಮಾಡಬೇಕು. ಮತ್ತು ಶಿಕ್ಷಕರು ಈ ಪ್ರತಿಭೆ ಮೂಡಿಸುವಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸಿದ್ದಾರೆ. ತಾವೆಲ್ಲ ಮುಂದಿನ ದಿನಗಳಲ್ಲಿ ಡಾಕ್ಟ್ರು, ಇಂಜಿನಿಯರ್ಸು, ಮತ್ತು IAS KAS ಅಧಿಕಾರ ಹೊಂದಬೇಕು, ಪರೀಕ್ಷೆ ಪಾಸ್ ಮಾಡಬೇಕು. ಈ ನಿಟ್ಟಿನಲ್ಲಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ನನ್ನ 2 ಮಾತು ನಿಮಿಸ್ತೇನೆ. ಜಯ ಜಯ. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಚಿಕ್ಕೋಡಿ ಸಂಪಾದನ ಚರಮೂರ್ತಿ ಮಠದ ಶ್ರೀ ಸಂಪಾದನ ಮಹಾಸ್ವಾಮಿಗಳು ಮಾತನಾಡಿ, ರಾಜ್ಯ ಸರ್ಕಾರಿ ನೌಕರರು ಮಕ್ಕಳಿಗೆ ಆಸ್ತಿಯನ್ನು ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು. ಮಕ್ಕಳು ಸಹ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದರು. ಈ ನೌಕರ ಸಂಘದ ಕಾರ್ಯಾಧ್ಯಕ್ಷರು ಕ್ರಿಯಾಶೀಲರಾಗಿರಬೇಕು. ಆಗಲು ಇದು ಒಂದು ಕಾರ್ಯಕ್ರಮ ನಡೀತೀನಿ, ಸನ್ಮಾನ ಸಮಾರಂಭ. ಎಲ್ಲರಿಗೂ ಇವರೆಲ್ಲ ಕೂಡ ತಾಸು ಮಾಡಿರ್ತಾರ ಸನ್ಮಾನ ಸಮಾರಂಭ. 10 ನಿಮಿಷದಾಗ ಎಲ್ಲ ಮುಗಿಸ್ಬಿಟ್ರು ನೋಡ್ರಿ, ಹೆಂಗೆ ಸನ್ಮಾನ ಮಾಡ್ಬೇಕು ಎಲ್ಲ ಕಾರ್ಯಕ್ರಮದಾಗ ಅಂದ್ರೆ ಕಾರ್ಯಕ್ರಮ ಚೆನ್ನಾಗಿ ಮುಗಿತಾ ಟೈಮ್ ಸರಿ. ಅದಕ್ಕೆ ನಾನು ಹೇಳ್ತೀನಿ, ಸೆಪ್ಟೆಂಬರ್ ಕಾರ್ ಅವಧಿ ಮುಗಿತದೆ, ಇನ್ನೊಂದು ಅವಧಿ ಯಾವುದೇ ಕಾರ್ಯಾಧ್ಯಕ್ಷ ಆಗ್ಬಿಟ್ರೆ 7ನೇ ವೇತನ ಅಲ್ಲ 8ನೇ ವೇತನ, 9 ವೇತನ ಎಲ್ಲ ಬರ್ತಾವ. ಇಂತ ಪ್ರತಿಭಾವಂತ ಕ್ರಿಯಾಶೀಲ ಕಾರ್ಯಾಧ್ಯಕ್ಷರು ನೌಕರ ಸಂಘಕ್ಕೆ ಆಗಲೇ ತಿಳ್ಕೊಂಡು ಶುಭ ಹಾರೈಸ್ತಾ ತಿರುವನ್ನು ಮಾತನ್ನು ಬರೀತಾನೆ. ಸುಶೀಲನೇ ಶಿಕ್ಷಕನಾದರೆ, ರಾಷ್ಟ್ರಭಕ್ತನೇ ರಾಜಕಾರಣಿಯಾದರೆ, ದೇಶಭಕ್ತನೇ ಸೈನಿಕನಾದರೆ, ಪ್ರಾಮಾಣಿಕನೇ ಅಧಿಕಾರಿಯಾದರೆ, ಆಚಾರವಂತನೇ ಸ್ವಾಮಿಯಾದರೆ ಈ ಭಾರತ ದೇಶಕ್ಕೆ ಇನ್ನೇನು ಬೇಕು ಅಂತ ತಿಳ್ಕೊಂಡು ಕೇಳ್ತ. ಇವೆಲ್ಲ ಚಲೋ ಇರ್ಬೇಕು, ಒಟ್ಟು ಇವೆಲ್ಲ ಚಲೋ ಇತ್ತು ಅಂದ್ರೆ ಈ ಭಾರತ ದೇಶ ಜಗತ್ತಿಗೆ ಜಗದ್ಗುರು ಆಗ್ತದೆ. ಶಿಕ್ಷಕರಾಗಿರ್ತಕ್ಕಂಥವರು ಸುಶೀಲರಾಗಿರ್ಬೇಕು, ಆಚಾರವಂತರಾಗಿರ್ಬೇಕು, ನೀತಿವಂತರಾಗಿರ್ಬೇಕು, ಸಮಯಕ್ಕೆ ಬಹಳಷ್ಟು ಗೌರವ ಕೊಡುವಂತರಾಗಿರ್ಬೇಕು. ಅದಕ್ಕೆ ಹೇಳ್ತಾರೆ, ಸುಶೀಲನೇ ಶಿಕ್ಷಕನಾದರೆ ರಾಷ್ಟ್ರಭಕ್ತನೇ ರಾಜಕಾರಣಿ ಆಗಬೇಕು. ಈ ದೇಶದ ಮೇಲಿರ್ತಕ್ಕಂಥ ಪ್ರೀತಿಯಿಂದ ರಾಜಕಾರಣಿ ಆಗಬೇಕು, ಮತ್ತು ರಾಜಕಾರಣಕ್ಕೆ ಬಂದ ರಾಷ್ಟ್ರ ಭಕ್ತರಾಗಬಾರದು, ಮೊದಲಾಗಿರ್ಬೇಕು. ಅಂಥವರಿಂದ ಸಮಾಜ ಉದ್ಧಾರ ಆಗ್ತದೆ. ದೇಶಭಕ್ತನೇ ಸೈನಿಕನಾಗಬೇಕು. ನೌಕರಿ ಸಿಗಲಿಕ್ಕೆ ತುಂಬ ಸೈನಿಕರಾಗೋದಲ್ಲ, ಈ ದೇಶವನ್ನ ಸೇವೆ ಮಾಡಬೇಕು. ಇದು ನನ್ನ ದೇಶ, ದೇಶಕ್ಕಾಗಿ ನಾ ಪ್ರಾಣ ಕೊಡ್ತೀನಿ ಅನ್ನೋರನೇ ಸೈನಿಕರಾಗಬೇಕು. ಆಮೇಲೆ ಹೇಳ್ತಾರೆ, ಪ್ರಾಮಾಣಿಕನೇ ಅಧಿಕಾರಿಯಾದರೆ ಅಧಿಕಾರ ಸಿಗುತ್ತದೆ, ಅವಕಾಶ ಸಿಕ್ಕಾಗ ಸದುಪಯೋಗ ಆಗಬೇಕು. ಅಂತಹ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ತಕ್ಕಂತಹ ಗುಣ ನಮ್ಮಲ್ಲಿರಬೇಕು. ಮುಂದೆ ಹೇಳ್ತಾರೆ, ಸ್ವಾಮಿಯಾಗತಕ್ಕಂಥವರು ಕೂಡ ಆಚಾರವಂತನೇ ಸ್ವಾಮಿ ಆಗಬೇಕು, ಅಂದಾಗ ಸಮಾಜ ಉದ್ಧಾರ ಆಗ್ತದೆ. ಆ ನಿಟ್ಟಿನೊಳಗೆ ಇವತ್ತು ನೌಕರರು ಬಹಳಷ್ಟು ಕೆಲಸಗಳನ್ನು ಮಾಡುವ ಮೂಲಕವಾಗಿ ತಮ್ಮ ಮಕ್ಕಳನ್ನು ಕೂಡ ಆದರ್ಶವಾಗಿ ಪ್ರಾಮಾಣಿಕವಾಗಿ ಅವರ ಪ್ರತಿಭಾಂತರಣೆ ಮಾಡಿರ್ತಕ್ಕಂಥ ಬಹಳ ಸಂತೋಷ. ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾದ SBASAVARAJU, ಹಿರಿಯ ಉಪಾಧ್ಯಕ್ಷರಾದ MV RUDRAPPA, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ D, ಮಲ್ಲಿಕಾರ್ಜುನ ಬಳ್ಳಾರಿ, ಹಿರಿಯ ಉಪಾಧ್ಯಕ್ಷರಾದ ಸಂಜು ಸತರೆಡ್ಡಿ, MB NAYAK, ರಾಜ್ಯ ಪರಿಷತ್ನ ಸದಸ್ಯ NAVEEN S GANGAREDDY, ಸಂಘದ ಪ್ರಧಾನ ಕಾರ್ಯದರ್ಶಿ ಮಹಾದೇವ ಗೋಕಾರ, ಖಜಾಂಚಿ ದತ್ತಾ ಕಾಂಬ್ಳೆ, SN BELAGAVI, DS MANTAGUDE, ಉಮೇಶ್ ತೋಡ್ದ, ಡಾಕ್ಟರ್ ಅರುಣ ಸಂಗೊಳ್ಳೆ, ರಾಮಗೌಡ ಪಾಟೀಲ, ಮಹಾಂತೇಶ ಬಿರಾದಾರ, ಗೌಡಪ್ಪ, ವಿಶ್ವನಾಥ ಹಾರುಗೇರಿ, ಆನಂದ ಹಂದ್ಯಾಗೋಳ, ಬಸವರಾಜ ಮುರಗೋಡ, ಅವಿನಾಶ ಹೊಳೆಪ್ಪಗೋಳ, ಚಂದ್ರಶೇಖರ ಆರಂಭಾವಿ, ವಿಜಯರಾಣಿ ಬಸಣ್ಣನವರ, ರೂಪಾ ಬಣಕಾರ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ನೌಕರರ ಸಂಘದ ಅಧ್ಯಕ್ಷ BA KUMBARA ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. SB SOLLAPURE ಕಾರ್ಯಕ್ರಮ ನಿರೂಪಿಸಿದರು.